ನೀವು ಕುಳಿತಷ್ಟು ಸುಲಭ ಇಲ್ಲ ಇವತ್ತು, ನೀವು ತಿಳಿದುಕೊಂಡಷ್ಟು ಸುಲಭ ಇಲ್ಲ. ವೈದಿಕರ ಹಟ್ಟಹಾಸ ಮೆಟ್ಟಿ ನಿಂತಿ ನಿಂತಿದೆ. ಎಷ್ಟರ ಮಟ್ಟಿಗೆ ನಿಂತಿದೆ ಅಂದರೆ, ಜನರನ್ನ ಆ ವಿರೋಧದ ದಿಕ್ಕಿಗೆ ತೆಗೆದುಕೊಂಡು ಹೋಗಿ ವೈಚಾರಿಕತೆ ಆಗೋದಲ್ಲ, ಅವರ ಬದುಕಿಗೆ ಭಯ 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 ಭಯ. ಮದುವೆ ಮಾಡಿಕೊಂಡು ಬಂದ ಮೇಲೆ ಹೆಣ್ಣುಮಕ್ಕಳು ಎಡಗಾಲ ಹಾಕಬೇಕು, ಬಲಗಾಲ ಹಾಕಬೇಕು? ಎಡಗೈ ಶ್ರೇಷ್ಠನೋ ಬಲಗೈ ಶ್ರೇಷ್ಠನೋ? ಎಷ್ಟು ಭಯ ನಿಮಗೆ! ಈ ಭಯದ ವಾತಾವರಣಕ್ಕೆ ನೀವು ಬದುಕಿದಿರಲ್ಲ. ಎಡಗಾಲು ಕನಿಷ್ಠ, ಬಲಗಾಲು ಶ್ರೇಷ್ಠ. ಮದುವೆ ಮಾಡಿಕೊಂಡು ಕೂಡಲೇ ಹೆಣ್ಣು ಮಗಳು ಬಲಗಾಲು ಹಾಕಿ ಒಳಗೆ ಬರಬೇಕು, ಎಡಗಾಲು ಹಾಕಬಾರ್ದು. ಎಡಗಾಲು ಹಾಕಿದ್ರೆ ಕನಿಷ್ಠ, ಹಾಗಾದರೆ ಎಡಗಾಲು ಹಾಕಿದ್ರೆ ಕನಿಷ್ಠ, ಬಲಗಾಲು ಹಾಕಿದ್ರೆ ಕನಿಷ್ಠ ಅನ್ನೋದಾದರೆ ಕಪ್ಪೆ ಹರಿದಂಗೆ ಹಾರಿಬಿಡೋದಪ್ಪ. ಆರಕ್ಕಾಗುತ್ತಾ? ಮಾತನಾಡುವಾಗ ಹೇಳಿದ್ರು ಗಾಂಧೀಜಿಯವರು ಪುರುಷ ಪ್ರಧಾನದ ಮನಸ್ಸಿತ್ತು ಅಂತ. ಗಾಂಧೀಜಿಯವರಿಗೆ ಪುರುಷ ಪ್ರಧಾನದ ಮನಸ್ಸಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಕಾಲದ ಸಂಕ್ರಮಣದ ಕಾಲದಲ್ಲಿ ಗಾಂಧೀಜಿ ಆತನನ್ನು ನೆನೆಸ್ಕೊಂಡ್ರೆ ಒಂದೊಂದು ಸಲ ನನಗೆ ಅನಿಸುತ್ತೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ಗಾಂಧೀಜಿಯ ಬಗ್ಗೆ ತಲೆ ಒಳಗಡೆ ಮೆದುಳು ಬೆಳಲಿಲ್ಲಾರ್ದವರೆಲ್ಲ ಟ್ರೋಲ್ ಮಾಡ್ತಾ ಇರ್ತಾರೆ. ಗಾಂಧೀಜಿ ಅಂದ್ರೇ ಏನು ಗೊತ್ತಿಲ್ಲ ಅವರಿಗೆ, ಗಾಂಧೀಜಿ ಅಂದ್ರೇ ಏನು ಗೊತ್ತಿಲ್ಲ, ಬಸವಣ್ಣ ಅಂದ್ರೆ ಏನು ಗೊತ್ತಿಲ್ಲ, ಬುದ್ಧ ಅಂದ್ರೆ ಏನು ಗೊತ್ತಿಲ್ಲ, ಅಂಬೇಡ್ಕರ್ ಅವರು ಯಾಕೆ ಈ ಸಮಾಜದಲ್ಲಿ ಹುಟ್ಟಿ ಬಂದ್ರು ಅಂತ ಗೊತ್ತಿಲ್ಲ. ದಯಮಾಡಿ ಇಲ್ಲಿ ಕುಳಿತವ್ರಿಗೆ ಹೇಳ್ತೇನೆ, ಅಂಬೇಡ್ಕರ್ ಅವರು ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ನಾನು ಎಳೆದುಕೊಂಡು ಬಂದಿರುವ ತೇರನ್ನು ಮುಂದೆ ತೆಗೆದುಕೊಂಡು ಹೋಗದಿದ್ದರೂ ಪರವಾಗಿಲ್ಲ, ಹಿಂದೆ ಸರಿಸಬೇಡಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲಿದ್ದೀರಿ ನಾವು, ಯಾವ ಕಾಲದಲ್ಲಿದ್ದೀವಿ, ಯಾವ ಕಾಲಘಟ್ಟದಲ್ಲಿದ್ದೀವಿ? ಆಗಲೇ ಯಾರೋ ಪರಿಚಯ ಮಾಡೋತ್ತಿಗೆ ಒಂದು ನಾಲ್ಕೈದು ಜನರ ಹೆಸರು ಹೇಳೋದನ್ನು ಬಿಟ್ಟು ಕೂಡಲೇ, ಏಯ್ ಅವ್ರ ಹೆಸರು ಹೇಳ್ರಿ, ಇವ್ರ ಹೆಸರು ಹೇಳ್ರಿ, ಹೆಸರಿಗಾಗಿ ಕುಳಿತಿದ್ದೀರೋ, ವಿಚಾರಕ್ಕಾಗಿ ಕುಳಿತಿದ್ದೀರೋ? ಆತ್ಮಾಲೋಕನ ಮಾಡಿಕೊಡ್ರಿ ಒಂದು ವೇದಿಕೆಯನ್ನು. ಹಾಂ, ದ ಮೀನ್ ಮೆಂಟಾಲಿಟಿ ಥಿಂಕಿಂಗ್ಸ್ಗಳನ್ನು ಬಿಡ್ರಿ ನೀವು ಮೊದಲು. ಸಮಾಜವನ್ನು ಕಟ್ಟಬೇಕಾದ್ರೆ ಬಹಳ ಕಷ್ಟ ಇದೆ, ಪುನರುತ್ಥಾನ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ. ರಮೇಶ್ ಕುಮಾರ್ನಂಥವ್ರು ಮತ್ತೆ ಪುನಃ ಸಿಗೋದು ಕಷ್ಟ ನಮಗೆ, ನಿಜಲಿಂಗಪ್ಪನಂಥವ್ರು ಸಿಗೋದು ಬಹಳ ಕಷ್ಟ ನಮಗೆ, ಎಸ್ ಆರ್ ಕಂಠಿ ಅಂತವರು ಸಿಗೋದು ಬಹಳ ಕಷ್ಟ ನಮಗೆ. ಸಾಯುವಾಗ ಎಸ್ ಆರ್ ಕಂಠಿ ಅವರಿಗೆ 19,000 ರೂಪಾಯಿ ಸಾಲ ಇತ್ತು ಸ್ವಾಮಿ. ಆತ್ಮ ವಿವೇಚನೆಗಳನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕು ನಾವು. ಒಂದು ಪಕ್ಷ ಕಟ್ಟಬೇಕಾದರೂ ನೈತಿಕ ಬೆಂಬಲ ಇರಬೇಕು, ಒಂದು ವಿಚಾರಗಳನ್ನು ಹೇಳಬೇಕಾದರೂ ನೈತಿಕ ಬೆಂಬಲ ಇರಬೇಕು, ಆತ್ಮವಿಶ್ವಾಸಗಳನ್ನು ಇಟ್ಟುಕೊಂಡು ಬದುಕಬೇಕಾಗ್ತದೆ. ಯಾಕೆ ಮಾತುಗಳನ್ನು ಹೇಳ್ತೀನಿ ಅಂದರೆ, ಗಾಂಧೀಜಿಯ ಬಗ್ಗೆ ಇನ್ನೂ ಅನೇಕ ವಿಚಾರಧಾರೆಗಳು ಹೊರಗಡೆ ಬರಬೇಕು, ಕಸ್ತೂರಿಬಾ ಬಗ್ಗೆ ವಿಚಾರಗಳು ಬರಬೇಕು. ಗಾಂಧೀಜಿ ಪುಸ್ತಕವನ್ನು ಓದಬೇಕು, ನೀವು ಓದಬೇಕು, ಓದಬೇಕು. ನಾವ್ಯಾರು ಓದೋದಿಲ್ಲ, ಅವರೊಂದಿಷ್ಟು ಮಾತು, ಇವರೊಂದಿಷ್ಟು ಮಾತು. ಇವರು ಟ್ರೋಲ್ ಮಾಡಿ ಕೊಡಲಿಲ್ಲ, ಅವರು ಬೈಯೋದು, ಅವರು ಬೈದ ಕೂಡಲೇ ಇವರು ಬೈಯೋದು. ಈ ಸಣ್ಣ ಸಣ್ಣ ವಿಷಯಗಳಿಗೆ ಬೈಕೋತ ಹೋಗಬಾರ್ದು. ಏನು ಇತಿಹಾಸ ಇದೆ ಅದನ್ನು ಹೇಳಬೇಕು. ಸಣ್ಣಗೆರೆ ಪಕ್ಕದಲ್ಲಿ ದೊಡ್ಡ ಗೆರೆ ಎಳಿಲಿಕ್ಕೆ ಶುರು ಮಾಡಬೇಕು. ಝೀರೋ ಕ್ಯಾಂಡ್ಲ್ ಪಕ್ಕದಲ್ಲಿ 1,000 ಕ್ಯಾಂಡ್ಲ್ ಬಲ್ಬ್ ಹಾಕಬೇಕು. ಝೀರೋ ಕ್ಯಾಂಡ್ಲ್ ಒಡೆಯಕ್ಕೆ ಹೋಗಬಾರ್ದು, ಇರ್ತದೆ ಅದ್ರ ಪಾಡದು, ಅದು ಎಂದೂ ಹೋಗೋದಿಲ್ಲ. ಅದು ಈ ದೇಶಕ್ಕೆ ತಟ್ಟಿದ ಶಾಪ, ಅದು ಚಾತುರ್ವರ್ಣ, ಅದು ದೇಶಕ್ಕೆ ತಟ್ಟಿದ ಶಾಪ ಅದು. ಅದನ್ನು ಮರೆಮಾಚಲಿಕ್ಕಾಗಿ ಇನ್ನೊಂದು ಧರ್ಮದ ಮೇಲೆ ಹೇಳೋದು, ಅವ್ರು ಮಾಡಿದ ಎಲ್ಲ ತಪ್ಪುಗಳನ್ನು ಮರೆಮಾಚಲಿಕ್ಕಾಗಿ ಇನ್ನೊಂದು ಧರ್ಮದ ವಿಚಾರಧಾರೆಗಳನ್ನು ಹೇಳ್ಕೊಳ್ತಾ, ಏ ನಾವು ಹಿಂದೂಗಳು, ನಾವು ಹಿಂದೂಗಳು, ಹಾಗಾದರೆ ನಾವ್ಯಾರು, ನಾವ್ಯಾರ್ರಿ, ನಾವ್ಯಾರು? ಹಾಗಾದರೆ ಬ್ರಾಹ್ಮಣ ಯಾಕೆ ಬಂತು, ಕ್ಷತ್ರಿಯ ಯಾಕೆ ಬಂತು, ವೈಶ್ಯ ಯಾಕೆ ಬಂತು, ಶೂದ್ರ ಯಾಕೆ ಬಂತು, ಪಂಚಮರುಣ ಯಾಕೆ ಬಂತು, ದಲಿತ ವರ್ಗ ಯಾಕೆ ಬಂತು, ಜಾತಿ ವರ್ಗಗಳು ಯಾಕೆ ಹುಟ್ಟಿದ್ವು, ಇದನ್ನು ಮಾಡಿದವ್ರು ಯಾರು? ಆಗಲೇ ಹೇಳಿದ್ರು ರಮೇಶ್ ಕುಮಾರ್ ಅವರು ಮಾತನಾಡುವಾಗ ಅದೇನು ಶಬ್ದ ಬಳಸಿದ್ರು, ಅದನ್ನು ಬಳಸಿದ ಶಬ್ದಗಳನ್ನು ನೀವು ಹೇಳಿದ್ರೆ ಅದಕ್ಕೆ ಬಹಳ ಪಾರಿಭಾಷಿಕ ಶಬ್ದವಾಗಿ ದೇವದಾಸಿಯ ಮಗ ಅಂತ ಹೇಳಿದ್ರು, ಬಹಳ ದೊಡ್ಡ ಪಾರಿಭಾಷಿಕ ಶಬ್ದ ಬಳಸಿದ್ರು. ಇದಕ್ಕೆ ನ್ಯಾಯ ಕೊಟ್ಟರು ಬಸವಣ್ಣ 12ನೇ ಶತಮಾನದಲ್ಲಿ. ದಾಸಿಯ ಪುತ್ರನಾಗಲಿ, ವೇಶ್ಯ ಪುತ್ರನಾಗಲಿ, ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವ ಅಂತ ಹೇಳ್ತಕ್ಕಂಥ ಮಾನವ ಹಕ್ಕು ಆಯೋಗ ಇದೆಯಲ್ಲ, ಈ ಮಾನವ ಹಕ್ಕು, 12ನೇ ಶತಮಾನದ ಮಾನವ ಹಕ್ಕಿನ ಹೋರಾಟ ಇದೆಯಲ್ಲ,
ಒಂದು ಪ್ರಾಣಿಗೂ ದಯ ಕೊಡೋದು, ಒಂದು ಮನುಷ್ಯನಿಗೂ ದಯ ಕೊಡೋದು, ಒಂದು ವಿಧವೆಗೂ ದಯ ಸ್ವತಂತ್ರತೆಯನ್ನು ಕೊಡೋದು. ಮುಟ್ಟಾದ ಹೆಣ್ಣು ಮಕ್ಕಳನ್ನು ಹೊರಗಡೆ ಕೂರಿಸಿದಾಗ ಶರಣರು ಕೇಳಿದ್ರು, ಮುಟ್ಟಾದ ಹೆಣ್ಣು ಮಗಳನ್ನ ಹೊರ ಕೂರಿಸ್ತೀಯಲ್ಲಪ್ಪ, ಮುಟ್ಟು ಮುಟ್ಟು ಮುಟ್ಟೆಂದು ಗಟ್ಟಿಕೊಂಡು ಕುಟ್ಟಿರುವ ಕೂಸನ್ನು ಮುಟ್ಟಲೇಕೆ ಸರ್ವಜ್ಞ. ಈ ಜಗತ್ತಿನಲ್ಲಿ ನಿಮ್ಗೆ ಯಾರಿಗೂ ಇನ್ನೂ ವಚನ ಸಾಹಿತ್ಯ ಓದಿಲ್ಲರಿ, ಇತಿಹಾಸ ಓದಿಲ್ಲ, ಡೋರ್ಗೆ ರೋಡ್ಗೆ ಚಿನ್ನ ಹಾಕೋರ್ದು ಓದ್ತೀರಿ ನೀವು, ರೋಡ್ಗೆ ಚಿನ್ನ ಹಾಕೋದವ್ರು ಮಾತು ಕೇಳ್ತೀರಿ. ನಾನೇನು ಎದುರೋದಿಲ್ಲ, ಯಾಕೆಂತಂದರೆ ನಾನು ಜೀವನವನ್ನು ಅನುಭವಿಸ್ತೇನೆ, ಸಾವನ್ನು ಪ್ರತಿದಿನ ಪ್ರೀತಿಸ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಜೀವನವನ್ನು ಅನುಭವಿಸ್ತೇನೆ, ಸಾವನ್ನು ಪ್ರೀತಿಸ್ತೇನೆ. ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ಥ. ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ನಮ್ಮ ಕೂಡಲ ಸಂಘನ ಶರಣರ ವಚನದಲ್ಲಿ. ಸುಮ್ಮನೆ ಸುಳ್ಳು, ನಾಟಕ, ಬೂಟಾಟಿಕೆ, ಅನ್ಯಾಯ, ಮೋಸ, ವಂಚನೆ, ದಗ, ನಮ್ಮಂಥ ಸ್ವಾಮಿಗಳು ಬಂದುಕೊಳ್ಳೆ ಅವರಿಗೆ ಹಾರ, ತುರಾಯಿ, ಶಾಲ ಹಾಕಿ ಒದಿಸಿ ನಿನ್ನಂಥವನೇ ಇಲ್ಲ ಅಂತ ಹೇಳಿ ಕಳಿಸಿಬಿಟ್ರೆ ಮತ್ತೆ ನನ್ನ ಮಠ ಬೆಳಿಲಾರ್ದೆ ಇರ್ತದ, ನನ್ನ ಮಠ ಬೆಳಿಲಾರ್ದೆ ಇರ್ತದ. ಸ್ವಾಮೀಜಿ ಹಾಗಾದ್ರೆ ನೀವಿಷ್ಟು ಧೈರ್ಯವಾಗಿ ಮಾತನಾಡ್ತೀರ, ನೋ ಬ್ಯಾಲೆನ್ಸ್ ನೋ ಕ್ರೆಡಿಟ್, ಅದಕ್ಕಾಗಿ ಎಷ್ಟು ಚೆನ್ನಾಗಿ ಮಾತನಾಡ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ಹಾಂ, ನಿನ್ನ ಕರ್ಮ ಹರಿಯುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಹೋಗಿ ಕೈ ತೋರಿಸ್ತಾರೆ ಎಲ್ಲರಿಗೂ, ನನ್ನ ಭವಿಷ್ಯ ಹೆಂಗಿದೆ ಅಂತ. ಯಾರ ಭವಿಷ್ಯ ಯಾರ ಕೈಯಲ್ಲಿದೆ ಸ್ವಾಮಿ? ನಿಮಗೆ ಇಂದ್ರ ಬಲ ಬೇಡ, ನಿಮಗೆ ಚಂದ್ರ ಬಲ ಬೇಡ, ನಿಮಗೆ ಗುರುಬಲ ಬೇಡ, ನಿಮಗೆ ತಾರಾಬಲ ಬೇಡ, ನಿಮ್ಮ ತೋಳು ಬಲದಿಂದ ಬದುಕತಕ್ಕಂಥ ವ್ಯಕ್ತಿತ್ವದ ಸ್ವಾತಂತ್ರ್ಯತೆ ಎಂಬ ಎಷ್ಟು ಧರ್ಮದ ಬಗ್ಗೆ ಹಿಂಸೆ ಹಿಂಸೆ ಹಿಂಸೆ. ನನಗೊಂದೊಂದು ಸಲ ಅನಿಸ್ಬಿಡುತ್ತೆ, ಯಾವಾಗ ನೀವು ಅರ್ಥ ಮಾಡ್ಕೋತಿರೋ, ಯಾವಾಗ ತಿಳ್ಕೊಳ್ತಿರೋ, ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಿಮ್ಗೆ ಅನಿಸಿದೆಯಾ? ಸಿಕ್ಕಿದೆಯೇನ್ರಿ? ಅಲ್ಲ, ಏನು ನಿಮಗೆ ಸಿಕ್ಕಿದೆಯಾ? 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 ಹಾಂ, ನೀವು ಹುಟ್ಟಿಸಿರುವಂಥ ಮಕ್ಕಳಿಗೆ ನಿಮಗೆ ಹೆಸರಿಡುವಂಥ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಏನ್ರಿ, ನೀವು ಜನ್ಮ ವ್ಯತ್ಯಸಿರ್ತಕ್ಕಂಥ ಪ್ರೀತಿಯ ಮಗುವಿನ ಹೆಸರನ್ನು ಇಡಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಹಾಗಾದ್ರೆ ಯಾಕೆ ಇಲ್ಲಿ ಕುಳಿತಿದ್ದೀರಾ? ಹೋಗ್ಬಿಟ್ಟು ಕೇಳ್ತಾರೆ, ಮಗು ಹುಟ್ಟೈತೆ, ಒಂದು ಹೆಸರು ಹೇಳು ಅಂತ. ಅವ ಕಾಕಾಕಿ ಸೌ ಸಂಭರಾರ ಅಂತಾನವ. ಅವನು ಕೊಟ್ಟ ಹೆಸರು ಮೇಲೆ ಇಡ್ತೀಯಲ್ಲ, ನೀನು ಪ್ರೀತಿಯಿಂದ ನಿನಗೆ ಜನ್ಮ ಕೊಟ್ಟಂಥ ಮಗುವಿಗೆ ನಿನ್ನ ಪ್ರೀತಿಯ ನಾಲಿಗೆ ಹೆಸರುಗಳನ್ನು ಕರೆಯೋ ಸ್ವಾತಂತ್ರ್ಯತೆಯನ್ನು ಕಳ್ಕೊಂಡಿದ್ದೀರಿ ಅಂದರೆ ನೀವು ಎಲ್ಲಿ ಸಿಕ್ಕಾಕೊಂಡಿದ್ದೀರಿ? ನಿಮಗೆ ಎಡಗೈಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಹಾಂ, ಸಿಕ್ಕೈತೇನ್ರಿ? ನಿಮ್ಮ ಎಡಗೈ ಕೇಳ್ರಿ, ಅಲ್ಲಿಗೆ ಹೋಗೋದು ಬೇಡ, ದೂರ. ನಿಮ್ಮ ಎಡಗೈಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಸಿಕ್ಕಿದೆಯೇನ್ರಿ? ಹಾಂ, ಎಲ್ಲಿ ತಗೋಬೇಕು ತೀರ್ಥ? ಎಡಗೈ ತಗೊಂಡ್ರೆ ಏನಾಗ್ತದೆ, ಸ್ವಾತಂತ್ರ್ಯ ಸಿಕ್ಕೈತಾ? ನಿಮ್ಮ ಎಡಗೈಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಿಮ್ಮ ಎಡಗಾಲಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಿಮ್ಮ ಬಲಗಾಲಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಬೆಳಗ್ಗೆ ಮಗು ಎದ್ದೇಳುವಾಗ ಆ ಮಗು ಯಾವ ಕಡೆಯಿಂದಾರು ಎದ್ದೇಳಿಯಪ್ಪ, ಅದು ನನ್ನ ಮಗು ಅನ್ನತಕ್ಕಂಥ ಭಾವ ಇದೆಯೋ, ಎಡಗಡೆ ಎದ್ದಾಗ ಬಡಿದು ಪುನಃ ಬಲಗಡೆಗೆ ಎದ್ದೇಳಿಸ್ತೀರಿ ಅಂತಂದ್ರೆ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯೋ ಹೇಳ್ರಿ ನೋಡ. ನನಗೆ ಸರ್, ನನಗೀಗಾಗಲೇ ಥ್ರೆಡ್ ಅದ, ನನಗೀಗಾಗಲೇ ಕೊಡಲೆ ಬೆದರಿಕೆ ಇದೆ, ನನಗೂ ಸರ್ಕಾರ ಗನ್ ಮ್ಯಾನ್ ಕೊಟ್ಟಿದ್ದಾರೆ, ನಾನು ಓಡಾಡ್ತಾ ಇದ್ದೀನಿ, ನನಗೇನು ಕಳಂಕ ಇಲ್ಲ, ನಾನು ಈಗಾಗಲೇ ಅವರ ಪಾಲಿಗೆ ನಾನು ಸಿಂಹ ಸ್ವಪ್ನನಾಗೇ ಇದ್ದೇನೆ, ಮುಂದೂ ಇರುತ್ತೇನೆ, ಜೀವಂತವಾಗಿ ಇರುತ್ತೇನೆ, ಆನಂದವಾಗಿ ಇರುತ್ತೇನೆ, ಸಂತೋಷವಾಗಿ ಇರು. ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ ಪೂರ್ಣಕ್ಕೆ ತಂದ ತಳಿರಮೇ ಇತ್ತು, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರಮೇ ಇತ್ತು. ಕೊಂದಹನೆಂದರಿಯೇ ಬೆಂದಹನೆಂದರಿಯೇ ವೇದ ಓದುವವರ ಮುಂದೆ ಅಳು ಕಂಡಯ್ಯ, ಶಾಸ್ತ್ರ ಹೇಳುವವರ ಮುಂದೆ ಅಳು ಕಂಡಯ್ಯ, ನೀ ಹತ್ತುವುದಕ್ಕೆ ತಕ್ಕ ಮಾಡುವ ನಮ್ಮ ಕೂಡಲ ಸಂಗಮ ದೇವ. ಇದು 1000 ವರ್ಷದ ಹಿಂದಿನ ಮಾತು, ನಮ್ಮ ಮಾತಲ್ಲ.
ನಮ್ಮ ಮಾತಲ್ಲ. ಸ್ವತಂತ್ರ ಸಿಕ್ಕಿದೆಯಾ ನಿಮಗೆ? ಮಗು ಪಾಪ ಬೆಳಗ್ಗೆ ಎದ್ದೇಳ್ತದ್ರೆ ಅದು ಎಡಕ್ಕಾರ ಹೇಳಿ ಬಲಕ್ಕಾರ ಹೇಳಿ ಜೀವಂತವಾಗಿ ಎದ್ದೈತೆ ಅನ್ನೋ ಭಾವನೆ ನಮಗೆ ಬರಲಿಲ್ವಲ್ಲ. ಅದು ಎಡಗಡೆಗೆ ಎದ್ದ ಕೂಡಲೇ ಅದನ್ನು ಬಡದು ಪುನಃ ಬಲಗಡೆಗೆ ಎಬ್ಬಿಸಿ, ಎಡಗಡೆ ಸರಿಯಿಲ್ಲ, ಬಲಗಡೆ ಸರಿಯಿಲ್ಲ, ವಾಸ್ತು ಸರಿಯಿಲ್ಲ, ಈ ದಿಕ್ಕು ಸರಿಯಿಲ್ಲ, ಆ ದಿಕ್ಕು ಸರಿಯಿಲ್ಲ ಅಂತೀರಿ ಹೇಳ್ತೀರಿ. ಮನೆ ದಿಕ್ಕು ಬದಲಾಯಿಸ್ತೀರಿ, KSRTC ರೋಡ್ ದಿಕ್ಕು ಬದಲಾಯಿಸಿರೋ? ಓಲಿ, ಮನೆಯಿಂದ ಹೊರಗಡೆ ಬರುವಾಗ ಎಲ್ಲಿಗೆ ಹೋದೆ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ ಮನೆಗೆ ಉಳಿದು ಬಿಡ್ತೀರಿ. ಸ್ವತಂತ್ರ ಸಿಕ್ಕೈತಾ? ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳ್ರಿ, ಎಷ್ಟು ಅಜ್ಞಾನದಲ್ಲಿ ಬದುಕಿದ್ದೀವಿ. ಯಾವ MA, ಯಾವ BEd, ಯಾವ DEd, ಯಾವ MBBS, ನಮ್ಮ ಅಸ್ಮಿತೆಯ ನಮ್ಮ ಅಸ್ಮಿತೆಯನ್ನು ಕಳೆದುಕೊಂಡು ಬದುಕುವ ದಿನಮಾನ ಕಾಲದಲ್ಲಿ ನಮ್ಮನ್ನು ನಾವು ಕಳೆದುಕೊಂಡು ಬದುಕ್ತಾ ಇದ್ದೀವಿ. ಇವತ್ತು ಮನೆಯಿಂದ ಹೊರಗೆ ಬೀಳಬೇಕಾದ್ರೆ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದ್ರೆ ಅವತ್ತಿನ ಕೆಲಸ ಬಂದ್ ಅಲ್ವಾ? ಇಷ್ಟು ಮೂಢನಂಬಿಕೆ ಇದ್ದುಕೊಂಡು ಮನೆಯಿಂದ ಹೊರಗೆ ಬರುವಾಗ ಅವನು ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದ ಕೂಡಲೇ ನಿಮಗೆ ನೋವಾಗ್ತದೆ, ಭಯ ಆಗ್ತದೆ. ಮನೆ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದ ಮೇಲೆ ಕಂಡಕ್ಟರ್ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾನಲ್ಲ, ಏನು ಮಾಡ್ತೀಯ, ಬುದ್ಧಿ ಎಲ್ಲಿಗೆ ಇದ್ದೀಯಾ, ಎಲ್ಲಿಟ್ಟಿಯಪ್ಪ ನಿನ್ನ ಬುದ್ಧಿನ ಎಲ್ಲಿಗಿಟ್ಟಿದ್ದೆ ಅಂದರೆ ನಾವು ಎಷ್ಟರ ಮಟ್ಟಿಗೆ ಭಯ, ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ನಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಸುಮ್ಮನೆ ನಾನು ಈ ಮಾತುಗಳು ನಿಮಗೆ ತಮಾಷೆ ಅಲ್ಲ, ಇಟ್ ಈಸ್ ಟೈಮ್ ಪಾಸ್ ಅಲ್ಲ, ನಿಮ್ಮ ಬದುಕಿಗೆ ಎಷ್ಟರ ಮಟ್ಟಿಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಹಿಂಸೆ ಆಗ್ತಾ ಇದೆ, ಹಿಂಸೆಗೆ ಒಳಪಡ್ತಾ ಇದ್ದೀರಿ. ಒಂದು ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ, ಮರ ಸುತ್ತರಿ, ಅದಕ್ಕೆ ಹೋಗ್ರಿ, ಇದಕ್ಕೆ ಹೋಗ್ರಿ. ನಾನೊಂದು ಪ್ರಶ್ನೆ ಕೇಳ್ತೇನೆ ಇಲ್ಲೆಲ್ಲರಿಗೂ ಕೂತವ್ರಿ, ಕಷ್ಟಕ್ಕೆ ದೇವರು ಪರಿಹಾರನೋ ನಿಮ್ಮ ದುಡಿಮೆ ಪರಿಹಾರನೋ? ಏ ಪ್ರಾಮಾಣಿಕವಾಗಿ ಹೇಳಬೇಕ್ರಿ. ಇಲ್ಲ 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 ಇಲ್ಲ, ನಾನು ಕೇಳಿದ ಕೇಳ್ತಾ ಇದ್ದೀರಿ. ಕಷ್ಟಕ್ಕೆ ದೇವರು ಪರಿಹಾರನೋ ನಿಮ್ಮ ದುಡಿಮೆ ಪರಿಹಾರನೋ? ಹಾ ನೋಡ್ರಿ, ಇಲ್ಲಿ ದೇವರ ಅನುಗ್ರಹ ಆಮೇಲೆ ಅಲ್ಲ, ಚರ್ಚೆ ಆಗಲಿ, ಸಂವಾದ ಆಗಲಿ, ಇದು ಅನುಭವ ಮಂಟಪ ಆಗಲಿ. ನಾನು ಹೇಳಿದ ಕೇಳಬೇಕು, ನೀವು ಹೇಳಿದ ಕೇಳಬೇಕು ಅಂತ ನನ್ನ ಎದುರಿಗೆ ಕುಳಿತವರೆಲ್ಲರೂ ನೀವೇನು ನಾಲೆಡ್ಜ್ ಇರಲಾರ್ದವರು ಅಂತ ನಾನು ತಿಳ್ಕೊಂಡಿಲ್ಲ. ಯಾಕಂದ್ರೆ ನಮಗಿಂತ ಹೆಚ್ಚು ಓದಿದ್ದೀರಿ, ನಾವೇನು ಹೇಳ್ತೀರಿ ಅಂತ ಕೇಳಕ್ಕೊಂತೀರಿ. ದೇವರ ಅನುಗ್ರಹ, ಒಬ್ಬರು ದೇವರ ಅನುಗ್ರಹ, ಅದು ಆಮೇಲಿನ ಪ್ರಶ್ನೆ ನಿಮ್ಮದು. ಅವ್ರದ್ದು ವರ್ಕಿಸೋ ಕಷ್ಟಕ್ಕೆ ದೇವರು ಪರಿಹಾರ ಆಗಿದ್ದರೆ ಯಾರಿಗೂ ಕಷ್ಟ ಇರಬಾರ್ದಿತ್ತು. ಕಷ್ಟಕ್ಕೆ ದೇವರು ಪರಿಹಾರ ಆಗಿದ್ರೆ ಇಲ್ಲಿ ಯಾರಿಗೂ ಕಷ್ಟನೇ ಇರಬಾರ್ದು, ಯಾರಿಗೂ ಕಷ್ಟನೇ ಬರಬಾರ್ದಿತ್ತು. ದೇವರು ಕಷ್ಟಕ್ಕೆ ಪರಿಹಾರ ಅಲ್ಲ, ದೇವರು ಕೊಟ್ಟಿರುವ ಬುದ್ಧಿಯಿಂದ ದುಡಿದರೆ ನಮ್ಮ ಕಷ್ಟಕ್ಕೆ ಪರಿಹಾರ ಇದೆ ಅನ್ನತಕ್ಕಂಥದ್ದನ್ನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥ ನಮಗಿಲ್ಲಿ ಏನಾಗಿದೆ? ಕಷ್ಟಕ್ಕೆ ದೇವರು ಪರಿಹಾರ, ಕಷ್ಟಕ್ಕೆ ದೇವರು ಪರಿಹಾರ ಅಂತ ಸಾಲ ಮಾಡ್ಕೊಳ್ಳೋದು, ಈ ದೇವರು ಕೊಡಲಿಲ್ಲ ಅಂದರೆ ಇನ್ನೊಂದು ದೇವ್ರ ಪವರ್ ಕೊಟ್ಟರು ಅಂತ ಆ ಕಡೆಗೆ ಹೋಗೋದು, ಈ ಪವರ್ ಮುಗಿದ ಮೇಲೆ ಆ ಪವರ್ ಹತ್ರ ಹೋಗೋದು, ನಮಗಳಿಗೆ ನಮ್ಮ ಅಸ್ಮಿತೆಯ ಗೌರವನೇ ಕಳ್ಕೊ. ಈಗ ಸಾಲ ಮಾಡಿಬಿಟ್ಟಿದೀವಪ್ಪ, ಬೇಕಾದಷ್ಟು ಸಾಲ ಮಾಡಿದ್ದೀವಿ, ಸರ್ಕಾರನೇ ಯಾಕೆ ಸಾಲ ಕೇಳಬೇಕು? ನಿಮ್ಮ ನಿಮ್ಮ ದೇವ್ರ ಹತ್ರ ಸಾಲ ಕೇಳ್ಕೊಂಡು ಹರ್ಕೊಳ್ರಿ, ಆಗುತ್ತಾ? ಯಾಕಾಗಲ್ಲ? ದೇವರು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಈ ಜಗತ್ತಿನಲ್ಲಿ ಒಳ್ಳೆಯ ಕಣ್ಣು, ಒಳ್ಳೆಯ ಕಿವಿ, ಒಳ್ಳೆಯ ಮೂಗು, ಒಳ್ಳೆಯ ನಾಲಿಗೆ, ಒಳ್ಳೆಯ ಹೃದಯ, ಒಳ್ಳೆಯ ಕೈಗಳು, ಒಳ್ಳೆಯ ಕಾಲುಗಳು. ದುಡಿಯಲು ತಮಗುಂಟು, ತಮ್ಮ ಪ್ರಮತ್ತರಿಗುಂಟು. ಇದು ದೇವರ ಬಗ್ಗೆ ನಿಮಗೆ ಸ್ಪಷ್ಟೀಕರಣ ಆಗಬೇಕು, ಭಯ ಹೋಗಬೇಕು, ಧರ್ಮದ ಬಗ್ಗೆ ಭಯ ಹೋಗಬೇಕು. ಇವತ್ತು ಬಹಳ ದೊಡ್ಡ ದುರಂತದ ವಾತಾವರಣದಲ್ಲಿ ನಾವೆಲ್ಲರೂ ಇದ್ದೇವೆ. ಇಂತಹ ಸಂದರ್ಭದಲ್ಲೇ ರಮೇಶ್ ಕುಮಾರ್ ಅವರು ಬಹಳ ಹೊತ್ತು ಮಾತನಾಡಿದ್ದಾರೆ. ನಾನು ಮಾತನಾಡಿದ್ರೆ ಬೆಳಗ್ಗೆವರೆಗೂ ಮಾತನಾಡ್ತೇನೆ, ಮಾತಾಡೋದಕ್ಕೂ ಬಹಳ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾನು ಬೆಂಗಳೂರು ಭಾಗದ ಜನರ ಹತ್ರ ಇದೇ ಫಸ್ಟ್ ಅಂತೇನಿಲ್ಲ, ಬೇಕಾದಷ್ಟು ಸಲ ಬಂದಿದ್ದೇನೆ, ಹರಿಪ್ರಸಾದ್ ಅವರು ಕರೆಸಿ ಮಾತನಾಡಿಸಿದ್ದಾರೆ. ನಾನೊಂದು ವಿನಂತಿಸ್ಕೊಳ್ತೇನೆ, ದಯಮಾಡಿ ನಿಮ್ಮ ದೇವರ ನಂಬಿಕೆಗೆ ನನ್ನ ಪ್ರಶ್ನೆ ಇಲ್ಲ, ಅದು ನಿಮ್ಮ ಭಾವ. ಆದರೆ ಅನಾಚಾರ, ಮೂಢನಂಬಿಕೆ, ಅಂಧಾನುಕರಣೆ, ಅಂಧಶ್ರದ್ಧೆ, ಈ ದೇವರ ಕಡೆಗೆ ಹೋಗಬೇಡ್ರಿ. ನಿಮಗೆಂದೆಂದೂ ನೆಮ್ಮದಿ ಸಿಗೋದಿಲ್ಲ,
ಕೆಲವ್ರಿಗೆ ಮೈ ಮೇಲೆ ದೇವರು ಬರ್ತದ್ರಿ. ಯಾರಿಗೆ? ಈ ಭಾಗದಲ್ಲಿ ಭಾಳ ಬರ್ತಾವ್ರಿ ಇವು, ಎಷ್ಟು ಬರ್ತಾವ್ರಿ ಇವು, ಅವ್ರ ಮುಂದೆ ಹೋಗಿ ನಿಲ್ತಾರ್ರಿ. ನಮ್ಮ ಭಾಗದಲ್ಲಿ ಒಂದು 15-20-25 ವರ್ಷದಿಂದ ಒಬ್ಬರು ಎಲೆಕ್ಷನ್ಗೆ ನಿಲ್ಲಬೇಕು ಅಂತೇಳಿ ಒಬ್ಬರ ಹತ್ರ ಮಂತ್ರವಾದಿ ಹತ್ರ ಹೋಗಿದ್ರು ಕೇರಳಕ್ಕೆ. ಆ ಮಂತ್ರವಾದಿ ಹೇಳದಂತೆ ಫುಲ್ ಬಟ್ಟೆ ಎಲ್ಲ ತೆಗೆದು ಒಂದು ಅಂಡರ್ವೇರ್ ಒಳಗೆ ನಿಂಬೆಣ್ಣ ಸರ ಹಾಕ್ಕೊಂಡು ನೀರಿನೊಳಗೆ ಕುತ್ಕೊಂಡು ನೀ ಗೆಲ್ತಿ ಅನ್ನ ಠೇವಣಿ ಕಳ್ಕೊಂಡ ಮಗ, ಠೇವಣಿ ಕಳ್ಕೊಂಡ. ರಾಜಕಾರಣಿಗಳೇ, ದೇವರು ನಿಮಗೆ ಒಲಿಯೋದಿಲ್ಲ, ದೇವರು ಎಂದೆಂದೂ ನಿಮಗೆ ಓಟ್ ಹಾಕೋದಿಲ್ಲ. ಜನರುಗಳಿಗೆ ಅನ್ನ, ಅರಿವೆ, ಅರಿವು, ಆಶಯ, ಔಷಧ, ಮನುಷ್ಯರ ಸೇವೆ ಮಾಡಿರಿ, ನಿಮಗೆ ದೇವರು ಒಲಿಯುತ್ತಾನೆ ಅನ್ನತಕ್ಕಂಥದ್ದನ್ನು ಕೇಳ್ಕೊಳ್ತೀನಿ. ಗಣಪತಿಗೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಎಸ್ ಎಲ್ ಸಿ ಪಾಸ್ ಆದರೆ ನಿನಗೆ 100 ಈಡ್ಗಾಯಿ ಹೊಡಿತೀನಿ ಅಂದರೆ ಎಕ್ಸಾಮ್ಗೆ ಎದಕ್ಕೆ ಹೋಗಬೇಕು? ಅಜ್ಞಾನ 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 ತುಂಬಿ ತುಳುಕ್ತಾ ಇದೆ. ಇದರಿಂದೆಲ್ಲ ಹೊರಗೆ ಬನ್ನಿ. ನೀವು ಬಸವಣ್ಣ ಕಟ್ಟಿದ ನಾಡು, ಬುದ್ಧ ಕಟ್ಟಿದ ದೇಶ, ಅಂಬೇಡ್ಕರ್ ಕೊಟ್ಟಂತಹ ಈ ಸಂವಿಧಾನ, ನಮಗೆಲ್ಲರಿಗೆ ಏನಾಗಬೇಕಾಗಿದೆ ಅಂದರೆ ಬುದ್ಧನೇ ತನುವಾಗಬೇಕು, ಬಸವಣ್ಣ ನಮ್ಮ ಮನಸ್ಸಾಗಬೇಕು, ಅಂಬೇಡ್ಕರ್ ಅವರು ನಮ್ಮ ಭಾವ ಆಗಬೇಕನ್ನತಕ್ಕಂಥದ್ದನ್ನು ಎಲ್ಲಿವರೆಗೆ ನಾವು ತೀರ್ಮಾನ ಮಾಡ್ಕೊಳ್ತೀವಿ ಅಲ್ಲಿವರೆಗೆ ದೇಶ ಉದ್ಧಾರ ಆಗ್ತದೆ, ಇಲ್ಲ ಅಂತಂದರೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನು ರೀ ಸ್ವಾಮಿಗಳೇ, ನೀವು ರಾಜಕಾರಣಿಗಳ ಥರ ಭಾಷಣ ಮಾಡ್ತಿರಲ್ಲ, ರಾಜಕಾರಣಿಗಳ ಥರ ಭಾಷಣ ಮಾಡ್ತಿಲ್ಲ. ನಾನು ಎಂದೂ ರಾಜಕಾರಣಿಗಳ ಭಾಷಣ ಮಾಡ್ತೇನೆ. ನಾನು ಕಾಂಗ್ರೆಸ್ ಪಕ್ಷದವನಲ್ಲ, BJP ಪಕ್ಷದವನಲ್ಲ. ನಾನು ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಜನರನ್ನು ಸುಧಾರಿಸುವ ಬುದ್ಧ ಬಸವ ಅಂಬೇಡ್ಕರ್ ವಿಚಾರವಾದಿ ಅನ್ನತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಗಾಂಧೀಜಿಯವರ ಬಗ್ಗೆ ಬಹಳ ಮಾತನಾಡಿದ್ದಾರೆ, ಅದರ ಬಗ್ಗೆ ಪುನಃ ನಾನು ರಿಪಿಟೇಷನ್ ಮಾಡೋದಿಲ್ಲ. ನನ್ನನ್ನು ಕರೆಸಿ ಇಲ್ಲಿ ಮಾತನಾಡಿಸಿದರೆ ಅನೇಕ ವಿಚಾರಗಳು ನಿಮಗೆ ಒಪ್ಪಿರ್ಬೋದು, ಒಪ್ಪದೇ ಇರ್ಬೋದು. ಯಾಕಂತಂದ್ರೆ ನನಗೆ ರೂಮ್ ಮಾಡಿಕೊಟ್ಟಾಗ ಅಲ್ಲೊಬ್ರು ಯಾರೋ ಬಂದು ಕೇಳ್ತಿದ್ರು, ಸ್ವಾಮಿಗಳು ದಾರಗಿರ ಕಟ್ತಾರೇನ್ರಿ? ಯಾರೋ ಒಬ್ರು ಬಂದರು, ನಮ್ಮ ಹುಡುಗನ ಹತ್ರ ಕೇಳ್ದಂತ, ಸ್ವಾಮಿಗಳು ಬಂದರಲ್ರಿ, ದಾರ ಏನಾದ್ರು ಕಟ್ತಾರೇನ್ರಿ? ಯಾಕೆ ಅಂತ ಕೇಳಿದೆ ನಾನು. ದನಕ್ಕೆ ದಾರ ಕಟ್ಟೋದು ನೋಡಿದ್ದೀನಿ, ಮನುಷ್ಯರಿಗೆ ಯಾಕೆ ದಾರ ಕಟ್ಟಬೇಕು? ದಾರ ಕಟ್ತಾರೇನು ಅಂತ ಕೇಳಿ. ಈ ದಾರ, ಚೀಟಿ, ಮಂತ್ರ, ಅನೇಕ ಜನ ಸ್ವಾಮಿಗಳ ಹತ್ರ ಹೋಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಕ್ಕಳಾಗದೇ ಇದ್ರೆ ಕಾಯಿ ಮಂತ್ರಿಸ್ಕೊಟ್ರೆ ಮಕ್ಕಳಾಗ್ತದಂತ ಸ್ವಾಮಿಗಳ ಕಡೆಯಿಂದ ಕಾಯಿ ಇಸ್ಕೊಂಡು ಬರ್ತಾರೆ ಮಕ್ಕಳಾಗಬೇಕು ಅಂತ. ಮಕ್ಕಳಾಗಬೇಕಂದ್ರೆ ಕಾಯಿ ತೊಗೊಂಡು ಬಂದು ಮಕ್ಕಳನ್ನ ಹಿಡಿದು ಬಿಡ್ರಿ, ಮದುವೆ ಆದರೂ ಎದಕ್ಕೆ ಆಗಬೇಕು ಈ ಜಗತ್ತಿನಲ್ಲಿ ಅಂತ ಅಜ್ಞಾನ. ಎಷ್ಟು ಅಜ್ಞಾನ! ಎಲ್ಲಿ ಬಸವಣ್ಣ, ಎಲ್ಲಿ ಬುದ್ಧ, ಎಲ್ಲಿ ಅಂಬೇಡ್ಕರ್? 21ನೇ ಶತಮಾನ. ಸ್ಪುಟ್ನಿಕ್ ಯುಗಕ್ಕೆ ಬಂದಿದ್ದೇವೆ, ವಿಜ್ಞಾನ ಯುಗಕ್ಕೆ ಬಂದಿದ್ದೇವೆ, ತಂತ್ರಜ್ಞಾನ ಯುಗಕ್ಕೆ ಬಂದಿದ್ದೇವೆ. ಜಗತ್ತಿನ ಮೂಲೆ ಮೂಲೆಗಳ ಇರ್ತಕ್ಕಂಥ ವಿಚಾರಗಳನ್ನು ಒಂದು ಸಣ್ಣ ಮೊಬೈಲಲ್ಲಿ ನಮ್ಮ ಅಂಗೈಯಲ್ಲಿ ಹಿಡಿದುಕೊಂಡು ಬರತಕ್ಕಂಥ ತಂತ್ರಜ್ಞಾನ ವಿಜ್ಞಾನದ ಕಾಲದಲ್ಲಿ ಇವತ್ತು ನಾವು ಯಾರೋ ಹೇಳುವಂಥ ಮಾತುಗಳನ್ನು ಕೇಳ್ತೇವೆ. ಸತ್ತಾಗ ಕೈಲಾಸಕ್ಕೆ ಹೋಗಿಬಿಡ್ತಾರೆ ಅಂತ ಹೇಳ್ತಾರೆ. ಪಿಂಡ ಇಟ್ಟು ಕೂಡಲೇ ಕಾಗೆ ಬಂದು ತಿಂದು ಕೂಡಲೇ ನಮ್ಮ ಅಜ್ಜ ಬಂದು ತಿಂದ, ನಮ್ಮ ಅಪ್ಪ ಬಂದು ತಿಂದ ಅಂತ ಹೇಳ್ತೀರಿ. ಅದೇ ಕಾಗೆ ಮನೆಯೊಳಗೆ ಬಂದರೆ ಅನಿಷ್ಟ ಅಂತೀರಿ, ನಮ್ಮ ಅಜ್ಜ ಬಂದ ಅಂತ ಯಾಕೆ ಮನೆಯೊಳಗೆ ಸಂತೋಷ ಪಡಬಾರದು ಅನ್ನತಕ್ಕಂಥ ತಿಳುವಳಿಕೆ ನಿಮ್ಮಗಳಿಗೆ ಬರ್ತಾ ಇಲ್ಲ ಈ ಜಗತ್ತಿನಲ್ಲಿ. ಎಷ್ಟು ಅಜ್ಞಾನ, ಎಷ್ಟು ಅಜ್ಞಾನ! ವಾಟ್ ಈಸ್ ದ ಎಜುಕೇಷನ್? ಎಜುಕೇಷನ್ ಇಸ್ ಅಡ್ಜಸ್ಟ್ಮೆಂಟ್ ಇನ್ ಎನ್ವೈರನ್ಮೆಂಟ್. ಅಡ್ಜಸ್ಟ್ಮೆಂಟು ಎನ್ವೈರನ್ಮೆಂಟ್ ಆಗಿದೆ. ಮುಕ್ತು ನಾನು ನಗ್ನಗತಾ ಮಾತಾಡಿದ್ದೇನೆ, ಬೇಜವಾಬ್ದಾರಿಯ ಮಾತಲ್ಲ ನನ್ನದು. ನಿಮಗೊಂದಿಷ್ಟು ರಿಲ್ಯಾಕ್ಸ್ ಆಗಲಿ ಅಂತ ನಾನು ಈ ರೀತಿ ಮಾತನಾಡ್ಕೊಂಡು ಬಂದಿದ್ದೇನೆ. ದಯಮಾಡಿ ಚರ್ಚೆ ಮಾಡುವಾಗ TVಯಲ್ಲಿ ಕೂತ್ಕೊಂಡಾಗ ನಿಮಗೆಲ್ಲರಿಗೂ ವಿನಂತಿಸ್ಕೊಳ್ತೇನೆ, ಅವರು ಅಗ್ರೆಸಿವ್ ಆಗಿ ವಿಚಾರಗಳನ್ನು ಹೇಳಿ ನಿಮ್ಮನ್ನು ಕೆರಳಿಸುವ ವಿಚಾರಧಾರೆಗೆ ಬಂದಾಗ ನಮ್ಮ ಇತಿಹಾಸದ ಪ್ರಜ್ಞೆ ಇಟ್ಟುಕೊಂಡು ಮಾತನಾಡ್ತಕ್ಕಂಥ ವಕ್ತಾರರುಗಳಾಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನನಗೆ ವಿಶ್ವಾಸ ಇದೆ, ನನಗೆ ವಿಶ್ವಾಸ ಇದೆ, ವಿಶ್ವಾಸ ಇದೆ. ಇದು ಸಂಕ್ರಮಣದ ಕಾಲ, ಒಂದು ಪ್ರಶ್ನಾರ್ಥಕವಾದ ಕಾಲ. ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನು ಪ್ರಶ್ನೆ ಮಾಡುವ ಕಾಲ ಇದು, ಅವರ ವಿಚಾರಗಳನ್ನು ಎತ್ತಿ ಮೆರೆಸುವಂಥ ಕಾಲ. ನಾವು ಬರೋಣ. ಅಂಬೇಡ್ಕರ್ ದಲಿತ ಸಮಾಜಕ್ಕೆ ಸೀಮಿತ ಅಲ್ಲ, ಬಸವಣ್ಣ ಅವರಿಗೆ ಸಮಾನ ಅಲ್ಲ. ಕನಕದಾಸರು ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲೀರಾ ಅಂತ ಕೇಳೋದು ಎಂಥ ದೊಡ್ಡ ಮನುಷ್ಯ ರೀ, ಎಂಥ ದೊಡ್ಡ ಮನುಷ್ಯ! ವಚನ ಸಾಹಿತ್ಯವನ್ನು ಉಳಿಸಿದವರು ಕುರುಬ ಸಮಾಜದ ರೇವಣ ಸಿದ್ಧನ ಮಗ ರುದ್ರಮುನಿ ವಚನ ಸಾಹಿತ್ಯವನ್ನು ಉಳಿಸಿದ ಈ ಸಮಾಜದೊಳಗಡೆ ಇತಿಹಾಸದ ಪ್ರಜ್ಞೆ ಮರೆತು ಬಿಟ್ಟಿದ್ದೇವೆ. ಬಹಳ ದೊಡ್ಡ ಇತಿಹಾಸ ಇದೆ ನಮಗೆ ಕರ್ನಾಟಕದವರಿಗೆ. ಜಗತ್ತಿನಲ್ಲಿ ಎಲ್ಲ ರಾಜ್ಯಗಳಿಗಿಂತ ಕರ್ನಾಟಕ ರಾಜ್ಯ ಬಹಳ ಪ್ರಜ್ಞಾವಂತ ರಾಜ್ಯ ಆಗಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಂತೆ, ಎಲ್ಲೋ ಒಂದು ಥರ ಗೊತ್ತಿಲ್ಲದಂತೆ ಹೋಗಿ ಸಿಕ್ಕಾಕೊಂಡು ಬಿಟ್ಟಿದ್ದೇವೆ ಕರ್ನಾಟಕದವರು. ಕೇರಳ ರಾಜ್ಯದ ದೇವರ ರಾಜ್ಯ ಆಗಿದ್ದರೂ ಅಲ್ಲಿ ಒಬ್ಬ ನಾರಾಯಣ ಗುರು ಹುಟ್ಟಿದ್ದಾರೆ. ತಮಿಳುನಾಡಲ್ಲಿ ಈರೋಡು ಪೆರಿಯಾರು ಹುಟ್ಟಿದ್ದಾರೆ.
ಉತ್ತರ ಭಾರತದಲ್ಲಿ ಅನೇಕ ಜನರು ಹುಟ್ಟಿದ್ದಾರೆ, ಆದರೆ ಕರ್ನಾಟಕದಲ್ಲಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಜನ ಫಾಲೋವರ್ಸ್ಗಳು, 330 ಜನ ವಚನಕಾರರು, 63 ಜನ ಹೆಣ್ಣು ಮಕ್ಕಳು, ದಲಿತರು, ಸತ್ಯಕ್ಕೆ ಅನ್ನತಕ್ಕಂಥ ಹೆಣ್ಣು ಮಗಳು. ನೋಡ್ರಿ, ನಿಮಗೆ ಕೊನೆಯ ಮಾತೊಂದನ್ನು ಹೇಳಿ ಮುಗಿಸ್ಬಿಡ್ತೇನೆ. ಎಷ್ಟರ ಮಟ್ಟಿಗೆ ಹಿಂಸೆ ಇದೆ ಅಂತಂದರೆ, ಕ್ಯಾರೆಕ್ಟರ್ ಇಸ್ ಲಾಸ್ ಇಸ್ ಎವ್ರಿಥಿಂಗ್ ಇಸ್, ಇದೆಂಥ ಬೂಟಾಟಿಕೆ. ಕ್ಯಾರೆಕ್ಟರ್ ಅಂದರೆ ಏನು ಅಂತನ್ನತಕ್ಕಂಥದನ್ನು ಆಮೇಲೆ ವಿಚಾರ ಮಾಡೋಣ. ಆದರೆ ಬಸವಣ್ಣ ಒಬ್ಬ ಸೂಳೆ ಸಂಕವನನ ಶರಣೇನಾಗಿ ಮಾಡೋದನ್ನಲ್ಲ, ವಾಟ್ ಈಸ್ ದ ಕ್ಯಾರೆಕ್ಟರ್ ಅನ್ನತಕ್ಕಂಥದ್ದು ಇವತ್ತು ನಾವು ತಿಳ್ಕೊಳ್ಬೇಕಾಗ್ತದೆ. ಬಸವಣ್ಣ ಎಷ್ಟು ದೊಡ್ಡವನು, ಎಂಥವ್ರ ಮನೆಗೆ ಹೋದ, ಮಾದಾರ ಚೆನ್ನೈನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಎಲ್ಲ ಪುರಾತನರ ಮನೆಯಲ್ಲಿ ಬೇಡಿದೆ, ಮಾದಾರ ಚೆನ್ನೈನ ಭೋತ್ರನ ಅನ್ನೋದು ಅಂತ ಹೇಳಿದ ಬಸವಣ್ಣ. ಕರ್ಣಿಕನಾಗಿ, ದಂಡನಾಯಕನಾಗಿ, ಪ್ರಧಾನಮಂತ್ರಿಯಾಗಿ ಎಲ್ಲವನ್ನ ಬಿಟ್ಟು ಬಂದು ಈ ಜಗತ್ತಿನ, ಈ ರಾಷ್ಟ್ರವರ ಉದ್ಧಾರ ಮಾಡಲಿಕ್ಕೆ ಬಂದಂಥ ಬಸವಣ್ಣರ ವಚನಗಳನ್ನು ಓದ್ರಿ, ನಿಮಗೆ ಪ್ರಜ್ಞೆ ಬರ್ತದೆ, ಸಾಕ್ಷಿ ಪ್ರಜ್ಞೆ ಬರ್ತದೆ, ವಿಚಾರದ ಪ್ರಜ್ಞೆ ಬರ್ತದೆ. ಸೀಮಿತ ಆಗಬೇಡ್ರಿ, ಸೀಮಿತ ಆಗಬೇಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಾನು ಮಾತನಾಡೋ ಶೈಲಿನೇ ಹೀಗೆ, ನನ್ನ ವಿಚಾರದ ಶೈಲಿನೇ ಹೀಗೆ, ನೀವ್ಯಾರು ಅನ್ಯತ ಭಾವ ತಿಳಿಬೇಡ್ರಿ. ಸ್ವಾಮಿಗಳಾದವರು ಹೀಗೆಲ್ಲ ಮಾತನಾಡಬಾರ್ದು ಅಂತಲ್ಲ, ಸ್ವಾಮಿಗಳಾದವರು ಹೀಗೆ ಮಾತಾಡಿ ಸಮಾಜವನ್ನು ಸುಧಾರಿಸಬೇಕು ಅನ್ನತಕ್ಕಂಥವನು ನಾನು ಅನ್ನತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಸುಮ್ಮನೆ ಆ ಹೋಮ ಮಾಡಿಸ್ದೆ, ಅವನ ಮಾಡಿಸ್ದೆ, ಅದನ್ನು ಮಾಡಿಸ್ದೆ, ಇದನ್ನು ಮಾಡಿಸ್ದೆ, ಪಾದ ಪೂಜೆ ಮಾಡಿಸ್ದೆ, ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿಸ್ಕೊಂಡೆ, ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿಸ್ಕೊಂಡು, ಇವೆಲ್ಲ ಬಿಟ್ಟುಬಿಡ್ರಿ. ಈ ಜಗತ್ತಿನಲ್ಲಿ ಬಸವಣ್ಣ ಹೇಳಿದಂತೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತಿಗಿಂತ ಹಿರಿಯರಿಲ್ಲ, ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಎನಗಿದೆ, ದಿವ್ಯ ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಮಾತಿನ ಕಡೆ ಬನ್ನಿ. ಭಾಳ ಒಳ್ಳೆ ರೀತಿಯಲ್ಲಿ ನೀವು ಕಟ್ಕೊಡ್ರಿ ಪಕ್ಷವನ್ನು, ಒಳ್ಳೆ ರೀತಿಯಲ್ಲಿ ಚಿಂತನೆ ಮಾಡಿರಿ. ನಿಮಗೆ ಇದು ಒಂದು ಸವಾಲಿದೆ, ನಿಮಗೊಂದು ಸವಾಲಿದೆ, ಈ ಸವಾಲನ್ನು ನೀವು ಸ್ವೀಕರಿಸಬೇಕು ಅನ್ನತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಹಿಂಜರಿಯಬೇಡ್ರಿ, ಹಿಂಜರಿಯಬೇಡ್ರಿ, ಸತ್ಯಕ್ಕೆ ಯಾವತ್ತೂ ಬೆಳಕಿದೆ, ಸತ್ಯಕ್ಕೆ ಯಾವುದು ಬೆಳಕಿದೆ. ಅವಕಾಶವಾದಿಗಳಾಗಬೇಡ್ರಿ, ವಿಚಾರವಾದಿಗಳಾಗ್ರಿ. ಪಕ್ಷ ಬಿಟ್ಟು ಪಕ್ಷಕ್ಕೆ ಅಧಿಕಾರದ ಅವಕಾಶವಾದಿಗಳಾಗಲಾರದಂತೆ ನಿಮ್ಮ ತಲೆಗಳನ್ನು ಮಾರಾಟ ಮಾಡಿಕೊಳ್ಳಬೇಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅತಂತ್ರ ತಲೆಗಳಾಗಬೇಡ್ರಿ, ಕುತಂತ್ರ. ಏನಾರು ರಮೇಶ್ ಕುಮಾರ್ ಅವರು ಮನಸ್ಸು ಮಾಡಿದರೆ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಇರ್ತಿದ್ರು ನನಗನ್ಸುತ್ತೆ. ಏನಾದರೂ ಪಕ್ಷಾಂತರ ಮಾಡಿದ್ದೆ, ಅವರಷ್ಟು ಬುದ್ಧಿವಂತರು, ಅವರಷ್ಟು ವಿದ್ಯಾವಂತರು. ಯಾಕೆಂತ ಅವನು ಹೊಗಳ್ತೀನಿ ಅಂತಲ್ಲ, ಅಧಿಕಾರ ಸಿಗ್ತದೆ ಹೋಗ್ತದೆ ಮನುಷ್ಯನಿಗೆ, ಅಧಿಕಾರ ಬರ್ತದೆ ಹೋಗ್ತದೆ. ಆದರೆ ನಾವು ಸಾಯುವಾಗ ನಮ್ಮ ಅಧಿಕಾರವೇ ಒಳ್ಳೆ ರೀತಿಯಲ್ಲಿ ನಡೆಸಿದರೆ ಮಾತ್ರ ನಮಗೆ ಬೆಳಕಿರ್ತದೆ ಅನ್ನತಕ್ಕಂಥದ್ದು ಕಾಣಬೇಕು. ಬುದ್ಧ ಎಲ್ಲವನ್ನು ಕಳೆದುಕೊಂಡಿದ್ದಾನೆ, ಅಲೆಕ್ಸಾಂಡರ್ ಎಲ್ಲವನ್ನು ಬಿಟ್ಟು ಹೋಗಿದ್ದಾನೆ, ಅಲೆಕ್ಸಾಂಡರ್ ಬಿಟ್ಟು ಹೋಗಿದ್ದಾನೆ, ಅಶೋಕ ಆ ಸ್ಥಳದಲ್ಲೇ ಎಲ್ಲವನ್ನು ಬಿಟ್ಟು ಹೋದ, ಸ್ವಾಮಿ ವಿವೇಕಾನಂದರು ಬಿಟ್ಟು ಹೋಗಿದ್ದಾರೆ, ಮಹಾವೀರರು ಬಿಟ್ಟು ಹೋಗಿದ್ದಾರೆ, ಬಸವಣ್ಣ ಬಿಟ್ಟು ಹೋಗಿದ್ದಾರೆ. ಈ ಜಗತ್ತಿನಲ್ಲಿ ಬಿಟ್ಟು ಹೋದವರು ಇತಿಹಾಸದಲ್ಲಿ ಉಳಿದಿದ್ದಾರೆ, ಇಟ್ಟುಕೊಂಡವರು ಯಾರೂ ಇತಿಹಾಸದಲ್ಲಿ ಉಳಿದಿಲ್ಲ. ಆ ಇತಿಹಾಸದ ಕಡೆಗೆ ಬನ್ನಿರಿ ಅನ್ನತಕ್ಕಂಥ ಮಾತನ್ನು ಎಚ್ಚರದಿಂದ ಹೇಳ್ತಾ, ಅನೇಕ ವಿಚಾರಗಳನ್ನು ಒಳಗೊಂಡು ನಾನು ಮಾತನಾಡಿದ್ದೇನೆ. ಒಂದೇ ಸಬ್ಜೆಕ್ಟಾಗಿ ಮಾತನಾಡಿಲ್ಲ, ಎಲ್ಲವನ್ನು ಕ್ರೋಢೀಕರಣಗೊಂಡು ಮಾತನಾಡಿದ್ದೇನೆ. ದಯಮಾಡಿ ನಿಮ್ಮ ಮಕ್ಕಳಿಗೆ ಮೂಢನಂಬಿಕೆಯಿಂದ ತೆಗಿಲಿಕ್ಕೆ ಅವಕಾಶ ಕಲ್ಪಿಸ್ರಿ, ಆಯಿತಾ? ನಿಮ್ಮನ್ನು ಎದುರಿಸೋದೇನು ದೊಡ್ಡ ಮಾತಲ್ಲ. ಎಂಥವ್ರು ಇದ್ದರೂ ಬೆಳಗ್ಗೆ ನಿಮ್ಮ ಮನೆ ಮುಂದೆ ಒಂದು 4 ಇದ್ದಲು, 2 ಮೆಣಸಿನಕಾಯಿ, 1 ಮೊಟ್ಟೆ ಹೊಡೆದ್ರೆ ನೀವು ಎದುರ್ತೀರಿ ಅನ್ನೋದು ನನಗೆ ಗೊತ್ತಿದೆ. ಅಷ್ಟರ ಮಟ್ಟಿಗೆ ನೀವು ಭಯದಲ್ಲಿದ್ದೀರಿ, ಭಯದ ಭೀತಿಯಲ್ಲಿದ್ದೀರಿ. ಅವರು ಕಟ್ಟುವ ಯಂತ್ರ ತಂತ್ರಗಳ ಜೊತೆಯಲ್ಲಿದ್ದೀರಿ. ಭಾಳ ಜನ ಕೈಗೇನೇನೋ ದಾರ ಕಟ್ಟಿರ್ತಾರೆ, ಎಷ್ಟು ಕಟ್ಟಿರ್ತಾರ್ರಿ ದಾರನ? ಎದಕ್ಕೆ ಕಟ್ತೀರಿ ಸ್ವಾಮಿ, ಎದಕ್ಕೆ ಕಟ್ತೀರಿ, ಎದಕ್ಕೆ ಕಟ್ತೀರಿ, ಎದಕ್ಕೆ ಕಟ್ತೀರಿ? ಏನು ಕಟ್ಟಲಿಲ್ಲ ನಮ್ಮ ಗಾಂಧೀಜಿ, ಒಂದು ಸುಮ್ಮನೆ ಒಂದು ಬಟ್ಟೆ, ಒಂದು ದಂಡ, ತನ್ನ ಮಾತು, ನಡೆನುಡಿಗಳು ಸಿದ್ಧಾಂತವಾದಲ್ಲಿ ಶಾಸ್ತ್ರ ಪುರಾಣಗಳ ಹಂಗೇತ ಕೈಯ ಅನ್ನತಕ್ಕಂಥ ಮಾತಿನಲ್ಲಿ ಬಂದವರು ಗಾಂಧೀಜಿ. ಅಂತಹ ಗಾಂಧೀಜಿಯ ಸ್ಮರಣೆ 75ನೇ ವರ್ಷದ ಸ್ವಾತಂತ್ರ್ಯತೆ. ಕೇವಲ ನಾವು ಅವರುಗಳನ್ನು ಟೀಕೆ ಮಾಡುವುದಕ್ಕಿಂತ ನಮ್ಮ ವಿಚಾರಗಳನ್ನು ತಿಳಿಸ್ತಾ ಹೋಗಬೇಕು, ಹರಿಸ್ತಾ ಹೋಗಬೇಕು, ಬಿತ್ತುತ್ತಾ ಹೋಗಬೇಕು, ವಿಚಾರಗಳನ್ನು ಎತ್ತಿಕೊಂಡು ಹೋಗಬೇಕು, ಮನೆ ಮನೆಗಳಿಗೆ ಹೋಗಬೇಕು, ಬೀದಿ ಬೀದಿಗಳಿಗೆ ಹೋಗಬೇಕು. ಇದು ಕಾಲ, ಇದು ಕಾಲ, ಇದು ಕಾಲ, ಕಾಲದ ಕರೆ ಇದು. ಈ ಕಾಲದ ಕರೆಯಲ್ಲಿ ನೀವು ಕೆಲಸ ಮಾಡಲಿಲ್ಲ, ಪುನಃ ನಾವು 5,000 ವರ್ಷದ ಹಿಂದೆ ಹೋಗಿಬಿಡ್ತೇವೆ. ನಾವು 5,000 ವರ್ಷದ ಹಿಂದೆ ಹೋಗ್ಬಿಡ್ತೇವೆ. ಬೆಂಕಿನ ದೇವರಂತ ನಂಬಿಬಿಡ್ತೇವೆ, ಬೆಂಕಿನ ದೇವರಂತ ನಂಬ್ತೀವಿ. ಬೆಂಕಿ ದೇವರಲ್ಲ ಅಂತ ಹೇಳಿ ಮನುಷ್ಯ ಬಸವಣ್ಣ ಹೊರಗಡೆ ಬಂದರು. ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅನ್ನತಕ್ಕಂಥ ಮಾತನ್ನು ಬಸವಣ್ಣ ಹೇಳಿದ್ರು. ಕಿಚ್ಚು ದೈವವನ ಹವ್ಯನಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಬೊಬ್ಬಿಡುತ್ತಿರುವಾಗ ಬಚ್ಚಲ ನೀರ ಬೀದಿಯ ಧೂಳ ಒಯ್ದು ಬೊಬ್ಬಿಡುತ್ತಿರುವರಯ್ಯ ಅಂತ ಬರೆದ. ಎಷ್ಟು ದೊಡ್ಡ ಹೋರಾಟ! ಈ ಹೋರಾಟವನ್ನು ನಾವು ಪುನರುತ್ಥಾನ ಮಾಡಬೇಕು. ನನಗೆ ದೇವರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಮನುಷ್ಯರು ನಿರ್ಮಾಣ ಮಾಡಿದಾರಲ್ಲ ದೇವರು,
ಇದನ್ನು ನಂಬು, ಅದನ್ನು ನಂಬು, ಇದನ್ನು ನಂಬು ಅಂತ ಯಾರಿಗಾದರೂ ಮೈ ಮೇಲೆ ದೇವರು ಬರ್ತಾ ಇದ್ದರೆ ದಯಮಾಡಿ ಅವರು ನಮಗೆ ತಿಳಿಸ್ಬೇಕು. ನಮ್ಮ ಭಾರತದ ಕಾಶ್ಮೀರದ ಬಾರ್ಡರ್ನಲ್ಲಿ ಎಲ್ಲೆಲ್ಲಿ ಭಯೋತ್ಪಾದಕರಿದ್ದಾರೆ ಅಂತ ಅವರು ತಿಳಿಸಿಬಿಟ್ರೆ ನಮ್ಮ ದೇಶದ ಸಮಸ್ಯೆನೇ ಬಗೆಹರಿದು ಹೋಗ್ತದೆ ಅನ್ನತಕ್ಕಂಥ ಮಾತನ್ನ ಹೇಳ್ತೀನಿ. ಯಾರ ಮೈ ಮೇಲೆ ದೇವರು ಬರೋದಿಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಒಬ್ಬ ಮನುಷ್ಯ ನಾವು, ಒಂದು ಸಣ್ಣ ಹುಳ ನಾವು, ಯಕ್ಷಿಟ್ಟು ಹುಳ ನಾವು, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬ ಅರಿವಿನ ಪ್ರಜ್ಞೆ, ಅರಿವನ್ನು ಒಳಗೊಂಡಿರ್ತಕ್ಕಂಥ ಜೀವನ ಬರಬೇಕೇ ಹೊರತು ಎರವಲ ಜೀವನ ಬರಬಾರದು ಅನ್ನತಕ್ಕಂಥದ್ದನ್ನು ಎಚ್ಚರ ವಹಿಸಬೇಕು. ಎರವಲ ಜೀವನ ಬಂತು, ಸ್ವಾತಂತ್ರ್ಯತೆ ಕಳೆದುಕೊಂಡಿದ್ದೇವೆ, ಅರಿವಿನ ಪ್ರಜ್ಞೆ ಬಂತು, ನಮಗೆ ಸ್ವಾತಂತ್ರ್ಯ ಪ್ರಾರಂಭ ಆಗಿದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಕರೆಸಿ ಮಾತನಾಡಿ